ಸೊ ನಮಸ್ಕಾರ ಫೋಕ್ಸ್, ಎಲ್ಲರೂ ಆರಾಮ? ಸೊ ಓಕೆ, ಬಂದ್ಬಿಟ್ಟು ನಾನು ಇವಾಗ ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ. ಸೊ ಬನ್ನಿ, ಬೇಗನೆ ಹೋಗ್ಬಿಟ್ಟು ಪ್ರೊಮೋ ನೋಡ್ಕೊಂಬಂದ್ಬಿಡೋಣ. ಸುದೀಪ್ ಸರ್ ಏನು ಹೇಳ್ತಾ ಇದಾರೆ ಅಂತ. ಸೊ ತುಂಬ ಕಡೆ ಇವತ್ತಿನ ವಾರ ಏನು ನಡೆದಿದೆ, ಯಾರು ಸರಿ ಯಾರು ತಪ್ಪು ಅಂತ ಬನ್ನಿ ನೋಡ್ಕೊಂಬಂದ್ಬಿಡೋಣ. ವಿಶೇಷ ಅಧಿಕಾರಗಳನ್ನು ಗೆಲ್ಲು. ಓ, ಸುದೀಪ್ ಸರ್ ವೈಟ್ ಅಂಡ್ ವೈಟಲ್ಲಿ ಬಂದಿದ್ದಾರೆ, ಸಾಕಾಗಿದ್ದಾರೆ. ಸೊ ಈ ಟೀಮಲ್ಲಿ ಇವಾಗ ಕರೆಕ್ಟ್ ಆಗಿ ಈ ವಾರ ಗೆದ್ದವ್ರು ಯಾರು, ಸೋತವ್ರು ಯಾರು ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಅದೇ ಗೆದ್ದವ್ರು ಯಾರು, ಬಿದ್ದವ್ರು ಯಾರು, ತನ್ನವರು ಕೇಳ್ಕೊಂಡು ಯಾರು ಯಾರು ಅಂದರೆ ಅವ್ರ ಕ್ಯಾರೆಕ್ಟರಿಸ್ಟಿಕ್ ಯಾರ್ಯಾರು ಕಲ್ಕೊಂಡಿದ್ದಾರೆ. ಸೊ ಇದು ಈ ಟಾಸ್ಕ್ ಮಧ್ಯ, ಸೊ ಅದ್ರ ಬಗ್ಗೆನೇ ಬಂದುಬಿಟ್ಟು ಕಿಚ್ಚ ಸುದೀಪ್ ಸರ್ ಅವರು ಹೇಳ್ತಾ ಇದ್ದಾರೆ. ಸೊ ದಾನೇ ನಾನು ಅದು ವೇಟ್ ಮಾಡ್ತಾ ಇದ್ದೀನಿ, ಯಾರಿಗೆ ಕಾರ್ಡ್ಗಳೆಲ್ಲ ಕರೆಕ್ಟಾಗಿ ಸಿಗಬೇಕಾಗಿತ್ತು. ಆಮೇಲೆ ದಂಡರಾಜ್ ಮೇಲೆ ಮೋಕ್ಷಿತ ಇಟ್ಕೊಂಡಿರೋ ಒಂದು ಅಪವಾದನೆ, ಸೊ ಸರಿನಾ ತಪ್ಪ? ಸೊ ನೆಕ್ಸ್ಟ್ ಹಿಂಗೆ ತುಂಬ ಇದ್ದಾವೆ, ಯಾಕೆ ಮಂಜೂರ್ ಬಂದ್ಬಿಟ್ಟು ಆ ಥರ ಹಿಂತಿರುಗಿ ಹೆಮರ್ಸ್ಬಿಟ್ರು ಅವ್ರನ್ನ, ಸೊ ಟೀಮ್ ಮಕರ್ನ. ಸೊ ಯಾಕೆ ಅದನ್ನ ಈಗ ತುಂಬ ಹಲವಾರು ಪ್ರಶ್ನೆಗಳಿದ್ದಾವೆ, ಯಾಕೆ ತ್ರಿವಿಕ್ರಮ್ ಜೊತೆ ಫೈಟ್ ಮಾಡೋಕ್ಕಾಗಲಿಲ್ಲ ಅಂತ. ಇವಾಗೆಲ್ಲ ಇವಾಗ ಅದೆಲ್ಲ ಬಿಡಿಸ್ಬಿಟ್ಟು ಹೇಳ್ತಾರೆ ಸುದೀಪ್ ಸರ್ ಅಂದ್ಬಿಟ್ಟು. ಸೊ ನಾನಂತರೂ ಕಾಯ್ತಾರೆ ಕಾಯ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಈ ವಾರದಲ್ಲಿ ಏನೇನು ನಡಿಬೋದು ಅಂತ ನಾನು ಅದಕ್ಕೋಸ್ಕರ ನಾನು ಪರ್ಟಿಕ್ಯುಲರಾಗಿ ವೇಟ್ ಮಾಡ್ತಾ ಇರೋದು. ಅದು ಸುದೀಪ್ ಸರ್ ಅಂತ ಔಟ್ಫಿಟ್ ಅಂತೂ ಸಖತ್ತು ಕ್ರೇಜ್ ಆಗಿದೆ, ವೈಟ್ ಆ್ಯಂಡ್ ವೈಟ್ ಹಾಕೊಂಬಂದಿದ್ದಾರೆ, ಸೊ ಕುರ್ತಾ ಜುಬ್ಬ ಅಂತ. ಸೊ ಸೂಪರಾಗಿದೆ, ಮೋಸ್ಟ್ಲಿ ಅದು ನೋಡೋಕೆ ಒಂಥರ ವಿಷ್ಣುವರ್ಧನ್ ಥರನೇ ಇದ್ದಾರೆ ನೋಡೋಕ್ಕೆ. ಸೊ ನೋಡೋಣ, ಕೀಪ್ ವೇಟಿಂಗ್ ಫಾರ್ ದಮ್. ಸೊ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗೇನು ನಡುತ್ತೆ ನೆಕ್ಸ್ಟ್, ಒಂದು ಮೂರು ಪ್ರೊಮೋ ಬರುತ್ತೆ ಅನಿಸುತ್ತೆ, ಒಂದು 5 ಗಂಟೆ ಪ್ರೊಮೋ ಬರುತ್ತೆ, ಒಂದು 6 ಗಂಟೆ ಒಂದು ಪ್ರೊಮೋ ಬರುತ್ತೆ ಅನಿಸುತ್ತೆ. ಇವಾಗ ಇವಾಗೊಂದು 4 o'clock 5 o'clock ಒಂದು ಪ್ರೊಮೋ ಬರುತ್ತೆ, ಇವಾಗ ಅದೊಂದು ಇದೆ. ಸೊ ಅದೊಂದು ಪ್ರೊಮೋ ಆದಮೇಲೆ ಇನ್ನೊಂದು ಪ್ರೊಮೋ ಬರುತ್ತೆ, ಸೊ 7 o'clock ಅಂತ ಪ್ರೊಮೋ ಬರುತ್ತೆ. ಸೊ ಹೋಪ್ಫುಲ್ಲಿ ನೋಡೋಣ, ವೆಯ್ಟ್ ಮಾಡೋಣ, ಸೊ ಏನು ಮಾಡ್ತಾರೆ ಅಂತ. ಸೊ ಥ್ಯಾಂಕ್ ಯು ದನಗುರು. ಸೊ